ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ನಿಯಮ ಉಲ್ಲಂಘನೆ. ಮೆಟ್ರೋ ಸಿಬ್ಬಂದಿಯಿಂದ ಎಷ್ಟೇ ಫೈನ್ ಹಾಕಿದ್ರೂ ಕ್ಯಾರೆ ಅನ್ನದ ಜನ. ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಮೆಟ್ರೋದಲ್ಲಿ ಗೋಬಿ ಮಂಚೂರಿ ತಿಂದಿದ್ದ ವ್ಯಕ್ತಿ. ಹಾಗೆ ಕಳೆದ ತಿಂಗಳ ಹಿಂದೆ ಇಬ್ಬರು ಪ್ರೇಮಿಗಳು ಅಶ್ಲೀಲವಾಗಿ ವರ್ತನೆ ಮಾಡ್ತಾ ಇದ್ರು. ಈಗ ಮತ್ತೆ ಅದೇ ರೀತಿ ದೃಶ್ಯ ಕಂಡು ಬಂದಿದೆ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಓಡಾಡುವ ಮೆಟ್ರೋದಲ್ಲಿ ಕಂಡು ಬಂದಿರುವ ದೃಶ್ಯ ಇದು. ಚಲಿಸುವ ಮೆಟ್ರೋದಲ್ಲಿ ಡ್ರೈ ಫ್ರೂಟ್ಸ್ ತಿನ್ನುತ್ತಿದ್ದಾರೆ ಆಸಾಮಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಸೇರಿ ಹಲವು ಡ್ರೈ ಫ್ರೂಟ್ಸ್ ತಿನ್ನುತ್ತಿದ್ದ ವ್ಯಕ್ತಿ. ನಾಗಸಂದ್ರದಿಂದ ಬರುವ ವೇಳೆ ಮೆಟ್ರೋದಲ್ಲಿ ತಿನ್ನುತ್ತಾ ಕೂತಿದ್ದ ವ್ಯಕ್ತಿ. ಆದ್ರೆ ಇಷ್ಟಾದ್ರೂ ಯಾವುದೇ ದಂಡ ವಿಧಿಸದ ಮೆಟ್ರೋ ಸಿಬ್ಬಂದಿಗಳು. Kenya Industry. ಮಾರ್ಗದರ್ಶನ ಅಕಾಡೆಮಿ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ 8, 9, 10 ತರಗತಿಗಳು ಇದ್ದು ಸಿಬಿಎಸ್ಇ, ಐಸಿಎಸ್ಇ, ಎನ್ಟಿಎಸ್ಇ, ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ. ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು, ಉತ್ತಮ ಕೊಠಡಿಗಳು ಇದ್ದು 100ಕ್ಕೆ 100 ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ, ಫಸ್ಟ್ ಕ್ರಾಸ್, ರಾಯಲ್ ಮಾರ್ಟ್ ಎದುರುಗಡೆ, ವಿಡಿಯೋ ಸ್ಟಾಫ್ ಹತ್ತಿರ, ಹೆಸರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 560073. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035734764 ಹಾಗೂ 7411250794 ಮತ್ತು 9591245693. Kenya Industry. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.